ಅದೇ ಅಧ್ಯಕ್ಷರು ಇದಾರಲ್ಲ, ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ. ಸೊ ಅವರ ಒಂದು ಇಬ್ಬರ ಒಂದು ಅಂತಿಮ ತೀರ್ಮಾನಗಳು ಇದು ಈ ವಿಚಾರದಲ್ಲಿ ತಗೊಳ್ತಾರೆ. ನೋಡಿ, ಈಗ ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ, ಸಚಿವ ಸಂಪುಟದ ಪುನರ್ರಚನೆ ಆಗ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಅವರಿಗೆ ಬಿಟ್ಟಿರುವಂತ ವಿಚಾರ, ಅವ್ರ ಅಧಿಕಾರ ಅದು. ಯಾವಾಗ ಯಾವಾಗ ಅದನ್ನ ರೀಶಫಲ್ ಮಾಡಬೇಕು, ಯಾರನ್ನ ತಗೊಳ್ಬೇಕು, ಯಾರನ್ನ ಬಿಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಅವರು ನಮ್ಮ ಕಾಂಗ್ರೆಸ್ನ ವರಿಷ್ಠ ಲೀಡರ್ಗಳ ಜೊತೆ ಚರ್ಚೆ ಮಾಡಿ ಆ ತೀರ್ಮಾನ ತಗೊಳ್ತಾರೆ. ಸೊ ಇದು ಸಿ ಎಂ ಅವರ ಒಂದು ಜವಾಬ್ದಾರಿ. ಅವರ ಸಚಿವರುಗಳನ್ನ ಎರಡೂವರೆ ವರ್ಷನೇ ಕಾಯ್ಬೇಕು ಅಂತ ಏನಿಲ್ಲ, ಆರು ತಿಂಗಳು ಕೂಡ ಬದಲಾವಣೆ ಮಾಡ್ಬೋದು, ಒಂದ್ ವರ್ಷಕ್ಕೂ ಬದಲಾವಣೆ ಮಾಡ್ಬೋದು, ಎರಡು ವರ್ಷಕ್ಕೂ ಬದಲಾವಣೆ ಮಾಡ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಸಂದರ್ಭ ಅನುಸಾರ ತೀರ್ಮಾನಗಳಾಗ್ತದೆ. ಅದರಿಂದ ಇದು ಮುನಿಯಪ್ಪನವರ ಅಭಿಪ್ರಾಯ, ಅದರ ಅಭಿಪ್ರಾಯ ಇದೆ. ಆದ್ರೆ ಅಂತಿಮವಾಗಿ ಇದು ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಗತಿ ಏನಿಲ್ಲ, ಅವ್ರದೊಂದು ಅಭಿಪ್ರಾಯ ಅವ್ರು ವ್ಯಕ್ತಪಡಿಸ್ತಾರೆ, ತಪ್ಪೇನಿಲ್ಲ. ಎಲ್ರಿಗೂ ಅವಕಾಶ ಸಿಗಲಿ, ನಾವೇ ಮಂತ್ರಿಗಳಾಗಿರ್ಬೇಕು ಅಂತ ಏನಿಲ್ಲ, ಬೇರೆಯವರು ಕೂಡ ಮಂತ್ರಿಗಳಾಗ್ಲಿ ಅಂತ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಸೊ ಅದು ಅದರಲ್ಲಿ ತಪ್ಪೇನಿಲ್ಲ, ಅದೇನು ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಅಭಿಪ್ರಾಯ ಏನಲ್ಲ. ಅವರು ಒಂದು ಅಭಿಪ್ರಾಯ ಹೇಳಿದ್ದಾರೆ. ಸೊ ಈಗ ಎಷ್ಟೋ ಜನ ಬೇರೆ ಆಕಾಂಕ್ಷಿಗಳು ಕೂಡ ಇದಾರಲ್ಲ. ಸೊ ಅದ್ರ ಅದೇನು ತಪ್ಪೇನಲ್ಲ. ಅಂದ್ರೆ ನಾನು ಹೇಳೋದು ಅಲ್ಟಿಮೇಟ್ಲಿ ಇವೆಲ್ಲ ಪಕ್ಷದ ನಮ್ಮ ಸಿ ಎಂ ಅವರು ಮತ್ತು ವರಿಷ್ಠರು ತೀರ್ಮಾನ ಮಾಡ್ತಾರೆ. ನೋಡಿ, ನೈಸ್ ಬಗ್ಗೆ ನಾವು ಕಳೆದ 30 ವರ್ಷದಿಂದ ಕೇಳ್ತಾ ಇದೀವಿ, 20 ವರ್ಷದಿಂದ ಕೇಳ್ತಾ ಇದೀವಿ. ಅದನ್ನ ಇದ್ರ ಬಗ್ಗೆ ಅನೇಕ ತನಿಖೆಗಳಾಗಿದೆ, ಕೋರ್ಟ್ಗಳ ಮುಂದೆ ಹೋಗಿದ್ದಾರೆ, ಕೋರ್ಟ್ಗಳೆಲ್ಲ ತೀರ್ಪುಗಳಾಗಿದೆ. ಸೊ ಅದರಿಂದ ಇದನ್ನ ಬಹುಶಃ ನಾವು ಹೆಚ್ಚು ಮಾತಾಡೋದಕ್ಕಿಂತ ನಮ್ಮ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಹೆಚ್ಚು ಒತ್ತು ಕೊಡುವಂಥದ್ದು ನನಗೆ ಅವಶ್ಯಕತೆ ಇದೆ, ಅಥವಾ ಆದ್ಯತೆ ಇದೆ ಅಂತ ಹೇಳಕ್ ಬಯಸ್ತೇನೆ. ಯಾಕೆಂದ್ರೆ ನೈಸ್ತು ಒಂದು ಪ್ರಾರಂಭ ಆಗಿದ್ದೆ ಅವರಿಂದ, ಅವರೇ ಅಗ್ರಿಮೆಂಟ್ ಮಾಡಿದ್ದು, ಅವರೇ ಶುರು ಮಾಡಿಸಿದ್ದು, ಮತ್ತು ಮಧ್ಯದಲ್ಲಿ ಅನೇಕ ಸಂದರ್ಭದಲ್ಲಿ ಅವರೇ ಅಧಿಕಾರದಲ್ಲಿದ್ದರು ಜೆ ಡಿ ಎಸ್ನವರು. ಸೊ ಇವತ್ತು ಬಂದು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ಎಷ್ಟು ಮಟ್ಟಿಗೆ ಜನ ಅದನ್ನ ಒಪ್ತಾರೆ, ನಂಬ್ತಾರೆ, ಅಥವಾ ಅದಕ್ಕೆ ಮಾನ್ಯತೆ ಇದೆ ನನಗಂತೂ ಗೊತ್ತಿಲ್ಲ. ಅವರಿಂದ ಇದು ಬರೋದ್ರಿಂದ ನನಗೇನೆ ಅಂತ ಮಾನ್ಯತೆ ಅಥವಾ ಹೆಚ್ಚು ಇದರಿಂದ ಪ್ರಯೋಜನ ಆಗುತ್ತೆ ಅಂತ ನಾನು ಹೇಳಿದ್ರೆ, ಯಾರಾದರೂ ಬೇರೆಯವ್ರು ಯಾರಾದರೂ ಬಂದು ಹೊಸ ವಿಚಾರಗಳು ಹೇಳಿದ್ರೆ ಅವಾಗ ನಾವು ಒಪ್ಕೊಳ್ಬೋದು. ಇವರೇ ಸೃಷ್ಟಿ, ಇವರೇ ಸೃಷ್ಟಿಕರ್ತರು, ಮತ್ತು ಇವರೇ ಅಧಿಕಾರದಲ್ಲಿ ಇದ್ದವರು, ಇವರೇ ಇದನ್ನೆಲ್ಲ ಇವ್ರ ಜಿಲ್ಲೆಗಳಲ್ಲೇ ಇದು ಇವ್ರ ಪ್ರಭಾವ ಇರುವ ಜಿಲ್ಲೆಗಳಲ್ಲೇ ಇದೆಲ್ಲ ಇಂಪ್ಲಿಮೆಂಟ್ ಆಗ್ತಾ ಇದೆ ಈ ಸ್ಕೀಮು. ಸೊ ಮತ್ತೆ ಇವರ ಹೊಣೆಗಾರಿಕೆ ಏನು, ಇವ್ರು ಬಂದು ಇದ್ರ ಬಗ್ಗೆ ನಾನು ಬಯಲ್ ಮಾಡ್ತೀನಿ ಅಂತ ಹೇಳುವಂತ ಮಾತು ಎಷ್ಟು ಮಟ್ಟಿಗೆ ಅದು ಜನ ಒಪ್ತಾರೆ, ಆ ಜನ ನಂಬ್ತಾರೆ? ಸುಮ್ಮನೆ ಪ್ರಚಾರಕ್ಕೆ ಮಾಡ್ಬೋದು ಹೊರತು ನಿಜವಾಗ್ಲೂ ಅದರಿಂದ ಏನಾದ್ರೂ ಪ್ರಯೋಜನ ಆಗುತ್ತಾ ಇಲ್ವಾ ನನಗಂತೂ ಅನುಮಾನ ಬಹಳ ಇದೆ. ನೋಡಿ, ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಇದೆಲ್ಲ ಬಹಳಷ್ಟು ಲೀಗಲ್ ಇಶ್ಯೂಸ್ ಇರ್ತದೆ, ಭೂಮಿ ವಿಚಾರ, ಅನೇಕ ಕಾನೂನಿನ ಮತ್ತು ಕೋರ್ಟಿನ ತೀರ್ಪುಗಳಿದೆ, ಯಾವ್ದು ಮಾಡಕ್ ಸಾಧ್ಯ, ಯಾವ್ದು ಮಾಡಕ್ ಸಾಧ್ಯ ಇಲ್ಲ, ಅದೆಲ್ಲ ಕೂಡ ಸುಮ್ಮನೆ ನಾವು ಕೂತ್ಕೊಂಡು ಮಾತಾಡೋದಕ್ಕಿಂತ ಡಿಪಾರ್ಟ್ಮೆಂಟ್ ಇದಾರೆ, ಇಲಾಖೆಯವರು ಇದಾರೆ, ಅವ್ರ ಇದ್ರ ಬಗ್ಗೆ ತೀರ್ಮಾನ ಮಾಡಲಿ. ಯಾವ್ದು ಮುಟ್ಗೋಲು ಹಾಕೋಬಹುದು, ಯಾವ್ದು ವಾಪಸ್ ತಗೊಳ್ಬೋದು, ಯಾವ್ದು ಅವ್ರಿಗೆ ಬಿಟ್ಕೊಡ್ಬೋದು, ಯಾವ್ದಾದ್ ಏನೇನು ಮಾಡಬೇಕು ಅಂತ ಹೇಳಿ ಅದು ತೀರ್ಮಾನ ತಗೊಳ್ಳುವಂಥದ್ದು. ಅದು ಒಂದು ಬಹಳ ಎಲ್ಲ ಕಾನೂನಿನ ಸಾಧಕ ಬಾಧಕಗಳನ್ನ ನೋಡಿಕೊಂಡೆ ತೀರ್ಮಾನ ತಗೊಳ್ಬೇಕಾಗ್ತದೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.